ದೌರ್ಜನ್ಯ ನಡೆದಿದೆ ನಿಮ್ಮ ಸಿಬ್ಬಂದಿಯಿಂದ, ನೀವು ತಾತನ ಹತ್ರ ಕ್ಷಮೆ ಕೇಳಿ, ಮುಂದೆ ಈ ರೀತಿ ಆಗದೇ ಇರೋ ಹಾಗೆ ಎಚ್ಚರ ವಹಿಸಬೇಕು. ತಾತನಿಗೆ ತಕ್ಷಣ ದರ್ಶನ ಕೊಡಿಸಬೇಕು. ಕ್ಷಮಿಸಿ, ಅಲ್ಲಿ ನಿನ್ನ ಮಗಳು ನೂರಾರು ಜನದ ಮುಂದೆ ನನ್ನ ಮಾನ ಮರ್ಯಾದೆ ತೆಗೆದಿದ್ದಾಳೆ, ಇಲ್ಲಿ ನೀನು ಬಂದು ತಿಪ್ಪೆ ಸಾರಿಸ್ತಾ ಇದೀಯಾ? ಅವಳ ಮಾತನ್ನ ನೀವು ಲೆಕ್ಕಕ್ಕೆ ತಗೋಬಾರದು. ಬುದ್ಧಿ ಇಲ್ಲದ ಹುಡುಗಿ ಏನೋ ಮಾತಾಡಿದಾಳೆ. ದಯಮಾಡಿ, ನಿನ್ನ ಮನಸ್ಸಲ್ಲಿರೋದನ್ನ ನಿನ್ನ ಮಗಳ ಮೂಲಕ ಹೇಳಿಸಿದೀಯಾ? ಅಯ್ಯೋ, ಈಗ ನನಗೆ ಸಿಟ್ಟು ಬಂದು ನಿನ್ನ ನಿನ್ನ ಪರಿವಾರನ ಕೆಲಸದಿಂದ ತೆಗೀಬಾರದು. ಅದಕ್ಕೆ ಕ್ಷಮಾಪಣೆ. ನಾನು ಅವಳು ಮಾತಾಡಿದ ತಪ್ಪು ನಾನು ಅವಳಿಗೆ ತಿಳಿ ಹೇಳ್ತೀನಿ. ಕೃಪೆ ತೋರಿಸಿ. ಮಂಗಳಾರತಿ ಆಗಲಿ, ಆ ತಾಯಿ ಏನ್ ನಿರ್ಧಾರ ಕೊಡ್ತಾಳೋ ನೋಡೋಣ. ನಂಗೆ ಗೊತ್ತಿತ್ತು ನೀನು ಇದೇ ಥರ ಇಲ್ಲಿ ಬಂದು ಕೂತ್ಕೋತೀಯಾ ಅಂತ. ಹೋಗ, ಮುಖ ನೋಡು, ಹರಳೆಣ್ಣೆ ಕುಡ್ದವ್ರ ಥರ ಇದೆ. ಕನ್ನಡ ಇದೇ ತೋರಿಸ್ತಿದ್ದೆ, ಅಲ್ಲೇ ನೋಡ್ಕೋ ಪ್ರತಿಬಿಂಬನ. ಸುಮ್ಮನೆ ಎದ್ದೋಗ್ತೀಯಾ? ಪ್ರತಿ ಶುಕ್ರವಾರ ದೇವಸ್ಥಾನದಲ್ಲಿ ಜನ ಸೇರಿದಾಗ ಇಂಥದ್ದೆಲ್ಲ ಮಾಮೂಲು. ನೀನು ಸರಿ ಮಾಡ್ತೀನಿ, ಸರಿ ಮಾಡೋಕ್ಕಾಗತ್ತಾ? ಅಲ್ಲ, ಸುಮ್ಮನೆ ಊರವ್ರ ಕಣ್ಣಲ್ಲ ನಿನ್ನ ಮೇಲೆ. ಹೋಗೆ, ಕಣ್ಮುಂದೆ ಅನ್ಯಾಯ ನಡೀತಿರೋವಾಗ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗತ್ತಾ? ನಡೀತಿರೋ ಅನ್ಯಾಯ ಯಾಕೆ ನಿನ್ನಿಂದ ನ್ಯಾಯ ಕೊಡ್ಸೋಕ್ಕಾಗತ್ತಾ? ಆಯ್ತಪ್ಪ, ನನ್ನಿಂದ ಆಗಲ್ಲ. ನಂಬ್ಕೊಂಡಿದ್ಯಲ್ಲ ಎಲ್ಲರನ್ನೂ ಕಾಯ್ತಾಳೆ ತಾಯಿ ತ್ರಿಪುರ ಸುಂದ್ರಿ ಅಂತ, ಅವಳು ಇಳಿದ್ ಬರ್ಬೇಕಲ್ಲ. ಅಮ್ಮನವ್ರಿನ ದೇವಸ್ಥಾನ ಸೆಕ್ಯೂರಿಟಿ ನೇನೆ, ಬಂದವ್ರಿಗೆಲ್ಲ ದರ್ಶನಕ್ಕೆ ದಾರಿ ಮಾಡ್ಕೊಡಕ್ಕೆ. ಬಂದರೆ ಬಂದೆ ಅಣ್ಣ. ಹುಷಾರು, ಬಂದೇ ಇರು. ಹಾ, ತ್ರಿಪುರ ಸುಂದರಿ ಅಲ್ವಾ ನಿನ್ನ ಹೆಸರು? ಹಾ, ಕರಿಬೇಡಿ, ನಂಗೆ ಇಷ್ಟ ಇಲ್ಲ. ಅಮ್ಮನವ್ರ ಹೆಸರು ಯಾಕೆ ಇಷ್ಟ ಇಲ್ಲ? ಅವಳೇ ಇಷ್ಟ ಇಲ್ಲ, ಅವಳ ಹೆಸರಲ್ಲಿ ಇಷ್ಟ ಆಗುತ್ತೆ. ಅದೇ, ಯಾಕೆ ಇಷ್ಟ ಇಲ್ಲ ಅವಳು? ದೋಂಗಿ ಅವಳು. ಎಲ್ಲದಕ್ಕೂ ಆ ತಾಯಿನ ನೆನೆಸೋದು ತಪ್ಪು. ತಪ್ಪು ಹೇಗಾಗತ್ತೆ? ಆ ತಾತನ ಕಷ್ಟ ನನಗೆ ಗೊತ್ತಾಯ್ತು, ಆದ್ರೆ ಸರ್ವಲೋಕೇಶ್ವರಿ ಅನಿಸ್ಕೊಂಡಿದ್ದಾಳಲ್ಲ ಅವಳಿಗೆ ಗೊತ್ತಾಗದ್ ಬೇಡ್ವಾ? ಏನು ಸಂಬಂಧ ಇಲ್ದಿರೋ ನೀವು ನಿಮ್ಗಿರೋ ಅಂತಃಕರಣದಿಂದ ತಾತನ ದರ್ಶನ ಕೊಡ್ಸಿದ್ರಿ, ಆದ್ರೆ ನಿಮ್ನೆಲ್ಲ ಕಾಯೋ ಜವಾಬ್ದಾರಿ ಹೊತ್ತಿದ್ದಾಳಲ್ಲ ಅವಳೆಲ್ಲಿ? ಯಾರ್ ಕರೆದ್ರು ಬರಲ್ಲ, ಏನ್ ಕೇಳ್ಕೊಂಡ್ರು ಕೊಡಲ್ಲ, ಅಂತ ತಾಯಿ ಬೇಕಾ? ನಮ್ಮಜ್ಜಿ ಒಂದ್ ಗಾದೆ ಹೇಳ್ತಿರ್ತಾರೆ, ಊರಲ್ಲಿ ಇಲ್ದವನ್ನ ಹೆಸರಿಟ್ ಕೂಗಿದ್ರು ಅಂತ. ಹಾಗೆ ಇಲ್ಲ ತಾಯಿನ ಪ್ರಾರ್ಥಿಸೋದು ವ್ಯರ್ಥ ಅಲ್ವಾ? ರಾತ್ರಿಲ್ ಕಾಣೋ ನಕ್ಷತ್ರ ಹಗಲಲ್ಲಿ ಕಾಣಲ್ಲ. ಹಾಗನ್ ಮಾತ್ರಕ್ಕೆ ಹಗಲಲ್ಲಿ ನಕ್ಷತ್ರಗಳೇ ಇಲ್ಲ ಅಂತಾನ? ಹಾಗೆ ತಾಯಿ ಕೂಡ ಮನಸ್ಸಿನ ಮಬ್ಬು ಅಧಿಕವಾಗಿರುವಾಗ ಅವಳ ದರ್ಶನ ಅಸಾಧ್ಯ. ಇದ್ರೆ ತಾನೇ ಅವಳ ದರ್ಶನ ಆಗಕ್ಕೆ. ನೀನಿನ್ನು ತುಂಬಾ ಚಿಕ್ಕವಳು, ಅಮ್ಮನವ್ರ ಬಗ್ಗೆ ನಿನಗೇನ್ ಗೊತ್ತು? ಹುಮ್ಮತನದಿಂದ ಮಾತಾಡ್ತೀಯ. ಇದ್ರಲ್ಲಿ ಗೊತ್ತಾಗಕ್ಕೇನಿದೆ? ಅವಳು ಬಂದು ಪವಾಡ ಮಾಡದೆ ಇರ್ಬೋದು, ಆದ್ರೆ ಬೇರೆ ರೂಪದಲ್ಲಿ ಬಂದು ಕಷ್ಟಗಳನ್ನ ಬಗೆಹರಿಸ್ತಾಳೆ. ಆ ವಯಸ್ಸಾದವ್ರನ್ನ ತಳ್ಳಿದ್ರು, ಅವರು ಅಮ್ಮ ಅಂತ ಕರೆದ್ರು. ಎಲ್ಲಿ ಅಮ್ಮ ಬರ್ಲೇ ಇಲ್ಲ, ನೀನ್ ಬಂದಿಯಲ್ಲ, ಬೀಳ್ತಿದ್ದವ್ರನ್ನ ಹಿಡಿದು ಎತ್ತಿದ್ಯಲ್ಲ. ನಾ ಎತ್ತಿದ್ದು ಅಮ್ಮ ಅಲ್ಲ, ನಾನು ಅನ್ನೋ ಅಹಂಕಾರ. ಅಹಂಕಾರ ಕಳೀಲಿ, ಅಲಂಕಾರವಾಗಿರ್ತೀಯ. ಅಹಂಕಾರ ಅಂತಾನೆ ಅನ್ಕೊಳ್ಳಿ, ಆದ್ರೆ ತಾತನ್ ಕೈ ಹಿಡ್ದಿದ್ದು ನಾನಲ್ವಾ. ಓಡ್ ಬಂದು ಆ ತಾತನ್ ಕೈ ಹಿಡಿದ ಎತ್ತಕ್ಕೆ ನಿನಗೆ ಪ್ರೇರಣೆ ಕೊಟ್ಟಿದ್ದು ಆ ತಾಯಿ. ಇದು ನಾನು ಒಪ್ಪಲ್ಲ. ನೀನೊಪ್ಪು ಬಿಡು, ಅವಳು ನಿನ್ ಮನ್ಸಲ್ಲಿ ಕೂತು ನೀನ್ ಏನ್ ಮಾಡ್ಬೇಕು ಅನ್ನೋದನ್ನ ನಿನಗೆ ಹೇಳ್ತಿರ್ತಾಳೆ. ಇಲ್ಲಿ ದೇವಸ್ಥಾನದಲ್ಲಿ ಪ್ರವಚನಗಳು ಅಂತ ಆಗ್ತಿರುತ್ತೆ, ನೀವು ಆಗಾಗ ಹೋಗ್ತಿರ್ತೀರ ಅನ್ಸುತ್ತೆ.
ಅದಕ್ಕೆ ಏನೇನೋ ಮಾತಾಡ್ತೀರಿ. ಆಯ್ತು, ಇವತ್ತಿನ ವಿಚಾರಕ್ಕೆ ಬರೋಣ. ಆ ವಯಸ್ಸಾದವ್ರಿಗೆ ಎಷ್ಟೆಲ್ಲ ಕಷ್ಟ ಆಯ್ತು, ಆದ್ರೂ ಕೊನೆಗೆ ಅವ್ರಿಚ್ಛೆಯಂತೆ ದರ್ಶನ ಸಿಕ್ತಲ್ವಾ? ನೀವ್ ಕೊಟ್ರಿ ಆಯ್ತು, ಇಲ್ಲ ಅಂದಿದ್ರೆ ಆ ತಾಯಿ ಅವಳ ಸಂಕಲ್ಪನ ನನ್ ಮೂಲಕ ಮಾಡಿಸಿದ್ಲು ಅಷ್ಟೇ. ಕರ್ಮ, ಈ ಭಕ್ತರು ಅನ್ಸ್ಕೊಂಡವ್ರಿಗೆಲ್ಲ ಇದೊಂದು ಭ್ರಮೆ. ಆದ ಘಟನೆಗಳಿಗೆಲ್ಲ ಒಂದ್ ಕತೆ ಕಟ್ಟಿ ದೇವ್ರನ್ನ ದೊಡ್ಡವರಾಗಿ ಮಾಡ್ತೀರ. ಹೀಗ್ ಮಾಡಿ ಮಾಡಿನೇ ಇಲ್ಲ ದೇವ್ರನ್ನ ಹುಟ್ಟಿಸಿ ಬೆಳೆಸಿ ಅವ್ರಿಗೊಂದು ದೇವಸ್ಥಾನ ಬೇರೆ ಕಟ್ಸಿ ಊಟನೇ ಮಾಡಿದ್ರು ಆ ವಿಗ್ರಹಕ್ಕೆ. ನೈವೇದ್ಯ ಏನು, ಅಭಿಷೇಕ ಏನು, ಹಾಡಿ ಹೊಗಳಿ ಪೂಜೆ ಪುನಸ್ಕಾರಗಳು, ಅಬ್ಬಬ್ಬಬ್ಬಬ್ಬ, ಒಂದ ಎರಡ ಈ ಭಕ್ತರು ಮಾಡೋದು. ನೀನ್ ಯಾಕ ಅವಳನ್ನ ನಂಬದೇ ಇಲ್ವಾ? ಅವಳಿದ್ರೆ ತಾನೇ ನಂಬಕ್ಕೆ. ನಂಬ್ತ್ಯ ನನ್ನ ನಂಬಿಸೋ ಹಠ ನಿಮ್ಗೆ ಯಾಕೆ? ಅಮ್ಮನವ್ರು ಬೇಡ ಅನ್ನೋ ಹಠ ನಿನಗೆ ಯಾಕೆ? ನನ್ನ ಬದುಕಿನಲ್ಲಿ ಕೆಲವೊಂದು ವರ್ಜ್ಯ, ಅದ್ರಲ್ಲಿ ಮೊದಲನೇ ವರ್ಜ್ಯ ನಿಮ್ಮ ಅಮ್ಮನವರು. ಮಕ್ಕಳು ಎಷ್ಟೇ ಬೈದ್ರು ತಾಯಿಗೆ ಅವ್ರ ಮೇಲೆ ಪ್ರೀತಿ ಕಮ್ಮಿ ಆಗಲ್ಲ. ನಿನ್ ಕಂಡ್ರೆ ಆ ತಾಯಿಗೆ ತುಂಬಾ ಇಷ್ಟ. ಇಲ್ಲ, ತಾಯಿ ನನ್ನನ್ನು ಇಷ್ಟಪಡ್ತಾಳೆ ಅಂದ್ರೆ ಅದು ಹಾಸ್ಯಾಸ್ಪದ. ಕಣ್ಣು ಮುಚ್ಕೊಂಡು ನಾನ್ ಹಿಡ್ದಿರೋ ಮೂಲಕ್ಕೆ ಮೂರ್ಕೊಂಬು ಅಂತ ವಾದಿಸ್ತೀಯಲ್ಲ, ಕಣ್ ತೆರೆದ್ ನೋಡು. ತಾಯಿ ನಿನ್ನ ಎದುರಿಗೆ ಇದ್ದಾಳೆ. ಎಲ್ಲಿ ಕಾಣ್ತಾನೆ ಇಲ್ಲ, ಕಂಡ್ರು ನನ್ಗೆ ಅವಳ ಅವಶ್ಯಕತೆ ಇಲ್ಲ. ಆದ್ರೆ ಅವಳಿಗೆ ನಿನ್ನ ಅವಶ್ಯಕತೆ ಇದೆ. ನೀವೇನು ಅವಳ ಫ್ರೆಂಡಾ? ಅಲ್ಲ, ನಾನೇ ಅವಳು. ಕೇಳಿದ್ದೆ ಅತಿಯಾಗಿ ದೇವ್ರನ್ನ ಪೂಜಿಸಿದ್ರೆ ಆರಾಧಿಸಿದ್ರೆ ಹುಚ್ಚರಾಗ್ತಾರೆ ಅಂತ. ನೀವು ಅದೇ ದಾರಿ ಸೇರಿದೀರ. ಅವಳಿಗೆ ಯಾಕ್ರಿ ನನ್ನ ಅವಶ್ಯಕತೆ? ಜವಾಬ್ದಾರಿ ವಹಿಸಕ್ಕೆ. ನನಗೆ ನನ್ನ ಮನೆ ಜವಾಬ್ದಾರಿಗಳೇ ಸಾಕು, ಇನ್ ಯಾವ ಜವಾಬ್ದಾರಿನೂ ಬೇಡ. ತಾತನ ದರ್ಶನ ಕೊಡ್ಸಿದ್ರಿ, ಧನ್ಯವಾದ. ಸುಂದ್ರಿ, ಯಾರ ಜೊತೆ ಮಾತಾಡ್ತಿದ್ದೆ? ಅದೇ ದೇವಸ್ಥಾನದಲ್ಲಿ ಸಿಕ್ಕಿದ್ರಲ್ಲ ಅವರು. ನಿನಗೂ ನಮ್ಮ ಶೇಖರಿಗೂ ನಿಶ್ಚಿತಾರ್ಥದವ್ರು ಹೋಗಿತ್ತಲ್ಲ, ಅದನ್ನ ನಿನ್ನ ಗಂಡನ ಈಗ ಯಾರೇ ಹೇಳಿದ್ದು? ಅದೇನಂತ ಗಡ್ಡು ಬಿದ್ನೋ ಆ ಜಗ್ಗಿ ನಿನಗೆ. ನೀನು ನಮ್ಮ ಶೇಖರಿನ ಆಗಿದ್ರೆ ಚೆನ್ನಾಗಿರ್ತಿತ್ತು. ಹಡ ತೊಡು, ಆ ಸುಂದ್ರಿನ ಆ ನಲ್ತ ಹೆರದೆ ಹೋಗಿದ್ರೆ ಎಲ್ಲ ನಾನು ಅನ್ಕೊಂಡಂಗೆ ಆಗ್ತಿತ್ತು. ನಮ್ಮ ಶೇಖರಿ ಇವಳು ಕಟ್ಕೊಂಡು ಏನು ಸುಖ ಇಲ್ಲ, ನನಗಂತ ಮುಸುಡಿ ಕಂಡ್ರೆ ಆಗೋದಿಲ್ಲ. ಅವಳು ಅಷ್ಟೇ, ನನ್ನ ಕಂಡ್ರೆ ಯಾವಾಗಲೂ ಸಿಡ ಸಿಡ ಅಂತಿರ್ತಾಳೆ. ಅದೆಂಗ್ ಗಂಟು ಬಿತ್ತ ಈ ಬಿಳಿದಿರ್ಲೆ. ಯಾಕೋ ಹಿಂಗ್ ಕೂತೆ, ಏನಾಯ್ತು? ಲಲಿತಾ ಒಂದ್ ಲೋಟ ನೀರ್ ಕೊಡು. ಶೇಖರಿ ಏನಾಯ್ತು, ಸುಸ್ತಾ? ಪಾಪ ಏನ್ ಮಾಡ್ತೀಯ, ಬೆಳಗಿನಿಂದ ಸಾಯಂಕಾಲದವರೆಗೂ ಗಾಣದೆತ್ತನ ದುಡಿತೀಯ, ಏನ್ ಮಾಡೋದು? ಮನೆಯಲ್ಲೂ ಸುಖ ಇಲ್ಲ, ಹೆಂಡತಿನೂ ಸರಿಗಿಲ್ಲ. ನೀರು ಕುಡಿಯೋ? ಭವ ನೀರು. ಹೆಂಡತಿಗಿಂತ ಹೆಚ್ಚಾಗಿ ನಾದ್ನೇನೆ ಸೇವೆ ಮಾಡ್ತಾ ಇದ್ದಾಳೆ. ಅವನು ಮೊದಲು ನಿನ್ನ ಹೆಸರಿಡದೆ ಕೂಗಿದ್ದು, ನೀನು ಕನ್ನಡಿ ಮುಂದೆ ನಿಂತು ಆಡಿ ಅಲ್ಲಾಡಿ ಮುಂಗುರುಳು ಮುಂದಿಕ್ ಮಾಡ್ಕೊಂಡು ತುಟಿ ಒದ್ದೆ ಮಾಡ್ಕೊಂಡು ಬರೋಷ್ಟಲ್ಲಿ ಅವನ ಗಂಟ್ಲು ಒಣಗಿ ಗೊಟಕ್ಕಂತಿದ್ದ. ತಡ ಆಗಿದ್ದು ನಾ ಕನ್ನಡಿ ಮುಂದೆ ನಿಂತ್ಕೊಂಡು ಮುಂಗುರುಳು ಬಾಚ್ಕೋತಾ ಇದ್ದಿದ್ದಕ್ಕಲ್ಲ, ದೇವಸ್ಥಾನದಿಂದ ತಂದಿದ್ದ ತೀರ್ಥನ ಇದಕ್ಕೆ ಹಾಕೊಂಡು ತಡೋ ಅಷ್ಟೊತ್ತಿಗೆ ತಡ ಆಯ್ತು. ಅಷ್ಟಲ್ಲಿ ಅವ್ನು ನೀರು ಕುಡಿದಾಗಿತ್ತು. ಸುನೀತಾ ಕೊಟ್ಟಿದ್ದು ನೀರೇ, ಅದೇನು ವಿಷನಾ? ನಿನಗಂತೂ
ಅವಳೇನ್ ಮಾಡಿದ್ರು ತಪ್ಪು, ಸುಮ್ಮನೆ ಇದ್ರು ತಪ್ಪು. ಸುಂದ್ರಿನ್ ಕರಿಯಲ್ಲ ಅಂತ ಅವಳಿನ್ನ ಬಂದಿಲ್ಲ. ಎಲ್ಲ ಹಾಳಾಗೋದ್ಲು. ಶುಕ್ರವಾರ ಹೆಣ್ಮಗುನ್ ಯಾಕೆ ಅಂತೀರಾ? ಕುತ್ತಿಗೆಗೆ ತಂದಿದ್ದಾಳೆ, ಏನ್ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ಬೇಕಾ? ಸುನೀತಾ, ಸುಂದ್ರಿ ಎಲ್ಲೋ ದಾರಿ ಮೇಲೆ ಇರ್ತಾಳೆ, ಬೇಗ ಕರ್ಕೊಂಡು ಬರ. ಏನಾಯ್ತು ರೀ ಕರ್ಮ? ನೆಮ್ಮದಿನೇ ಇಲ್ಲ. ಹೆಂಡತಿ ಮಗಳು ಇಬ್ರು ಸಾಕು ನಿನ್ ಜೀವನ ಹಾಳು ಮಾಡಕ್ಕೆ. ಸುಮ್ಮನೆ ಇರಕ್ಕೆ ಆಗಲ್ವಾ ನಿನಗೆ? ಯಾಕೆ ಮಾತಾಡಕ್ ಹೋದೆ ದೇವಸ್ಥಾನದಲ್ಲಿ? ನಾವು ಕೂಗಾಡಿದ್ರೆ ಪ್ರಪಂಚ ಬದಲಾಗುತ್ತಾ? ಅವರೆಲ್ಲ ನಿನ್ ಬಗ್ಗೆ ಮಾತಾಡೋದ್ ಕೇಳಿದ್ರೆ ನಂಗೆ ಮೈಯೆಲ್ಲ ಉರಿತಾ ಇತ್ತು. ಏನಂತಿದ್ರು? ತಂಗಳು ತಿಂದ್ರು ಅಹಂಕಾರ ಕಡಿಮೆ ಇಲ್ಲ ಅಂತಿದ್ರು. ತಂಗಳೋ ಬಿಸಿನೋ, ಕದ್ದೇನ್ ತಿಂತಿಲ್ಲ ದುಡ್ದು ತಿಂತಿದೀವಿ ಅಂತ ಹೇಳ್ಬೇಕಿತ್ತು. ಅಲ್ಪರ ಸಂಘ, ನನಗನ್ಸುತ್ತೆ ನೀನ್ ಇಲ್ಲಿ ಇರ್ಲೇಬಾರ್ದಿತ್ತು. ನನ್ಗೇನ್ ಆಸೆನೇನೋ ವಿದ್ಯಾ ದೇವಸ್ಥಾನದಲ್ಲಿ ಕೆಲಸ ಮಾಡಕ್ಕೆ. ಅವಳು ಮೂತಿ ಕಂಡ್ರೇನೆ ಆಗಲ್ಲ, ಆದ್ರೆ ಅನಿವಾರ್ಯತೆ, ಕೆಲಸ ಮಾಡಲೇಬೇಕು. ಅಪ್ಪ ಅವತ್ ಮಾಡಿದ ತಪ್ಪಿಗೆ ಇವತ್ ನಾವೆಲ್ಲ ಸಿಕ್ಕಾಕೊಂಡಿದ್ದೀವಿ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನೀನ್ ಎಷ್ಟು ಓದಿರ್ತಿದ್ದೆ ಅಲ್ವಾ? ನಾನೊಬ್ಳೇನಾ? ನೀನು ಓದಿರ್ತಿದ್ದೆ. ಆದ್ರೂ ನಿನ್ನಷ್ಟು ಬುದ್ಧಿವಂತ ನಾನಲ್ಲ ಬಿಡು. ಮೇಷ್ಟ್ರು ಯಾವಾಗ್ಲೂ ನಿನಗೆ ತಾನೇ ಬೇಷ ಅಂತ ಹೇಳ್ತಿದ್ದು. ನೀನು ಸ್ವಲ್ಪ ತರಲೆ, ಅದಕ್ಕೆ ಅವ್ರಿಗೆ ನಿನ್ ಕಂಡ್ರೆ ಸಿಟ್ಟು. ಆದ್ರೂ SSLC ಫಸ್ಟ್ ಕ್ಲಾಸ್ ಬಂದಿದ್ಯಲ್ಲೋ. ಫಸ್ಟ್ ಟೈಮ್ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದೆ, ಎಷ್ಟು ಸಂತೋಷ ಆಗಿತ್ತು ಗೊತ್ತಾ? PCMC ಮಾಡಿ ಕಂಪ್ಯೂಟರ್ ಇಂಜಿನಿಯರಿಂಗ್ ಮಾಡೋಣ ಅಂತಿದ್ದೆ. ಆದ್ರೆ ನಮ್ಮ ಅದೃಷ್ಟಕ್ಕೆ ಕಾಲೇಜಲ್ಲಿ ಅಡ್ಮಿಷನ್ ಕ್ಯೂ ನಿಲ್ಲ ಬದಲು RTO ಆಫೀಸಲ್ಲಿ ಲರ್ನಿಂಗ್ ಲೈಸೆನ್ಸ್ ಕ್ಯೂ ನಿಲ್ಲ ಆಗಾಯ್ತು. ಬಗ್ಗೆ ತುಂಬಾ ಕೋಪ ಅಲ್ವಾ ನಿಂಗೆ? ಅವ್ರು ಯಾವ್ದೋ ಬಿಸ್ನೆಸ್ ಅಂತ ಮಾಡಕ್ ಹೋಗಿ ಎಡವಿ ಮಕ್ಕಳು ಭವಿಷ್ಯದ ಮೇಲೆ ಕಲ್ ಚಪ್ರಿ ಆಡಿದ್ಬಿಟ್ರು. ಏ ಸುಂದ್ರಿ, ನಿಮ್ಮ ಅಪ್ಪ ಕರಿತಾ ಇದಾರೆ ಕಣೆ, ಬರ್ಬೇಕಂತೆ. ಎಲ್ಲಿಗೆ ಹೋಗಿದ್ದೆ ಇಷ್ಟು ಹೊತ್ತು? ಕೊಳದ ಹತ್ರ ಇದ್ದೆಪ್ಪ. ಬಂಗಾರಿ ಜೊತೆ ಕಿಸಿತಾ ನಿಂತಿದ್ಯಾ? ನೀವ್ ಒಳಗ್ ನಡಿಯೇ, ಅವಳು ಮನೆ ಒಳಗ್ ಬರೋ ಹಾಗಿಲ್ಲ. ಏನ್ ಮಾತಾಡ್ತಾ ಇದ್ರೆ ಅನ್ನೋ ಪ್ರಜ್ಞೆ ಇದೆಯಾ ನಿಮ್ಗೆ? ಆ ಪರಿಜ್ಞಾನ ಇಲ್ದೆ ಬಾಯಿಗೆ ಬಂದ ಹಾಗೆ ಮಾತಾಡಿದ್ದಕ್ಕೆ ವಿರೂಪಾಕ್ಷ ಶಾಸ್ತ್ರಿಗಳು ಮನೆ ಒಳಗ್ ಸೇರಿಸ್ಬೇಡ ಅಂತ ಹೇಳಿರೋದು? ಈ ಮನೆ ಯಜಮಾನ್ರು ನೀವ ಅವ್ರ? ಅವ್ರ ಯಾರು ನಮ್ಮ ಮಗಳನ್ ಮನೆಯಿಂದ ಹೊರಗ್ ಹಾಕೋದಕ್ಕೆ? ಅವ್ರ ಮಾತ್ ಕೇಳ್ಕೊಂಡ್ ಬಂದು ಇಲ್ಲಿ ಕೂಗಾಡ್ತಾ ಇದ್ದೀರಲ್ಲ, ನಿಮ್ ಬುದ್ಧಿಗೆ ಏನಾಗಿದೆ? ವಿರೂಪಾಕ್ಷ ಶಾಸ್ತ್ರಿಗಳು ನಮಗ್ ಕೆಲ್ಸ ಕೊಟ್ಟಿರೋರು, ಅವ್ರ ಮಾತನ್ನ ಮೀರಿದ್ರೆ ನಾವು ಈ ಊರಲ್ಲೇ ಜಾಗ ಇರೋಲ್ಲ. ಅದಕ್ಕೆ ಬೆಳಿಗ್ಗೆ ಮಗಳನ್ ಮನೆಯಿಂದ ಹೊರಗ್ ಹಾಕೋದಕ್ಕಾಗುತ್ತೆ? ಇನ್ನೇನ್ ಮಾಡಕ್ಕಾಗುತ್ತೆ ಇವಳು ಮಾಡಿರೋ ಘನಂದಾರಿ ಕೆಲ್ಸಕ್ಕೆ? ದೇವಸ್ಥಾನದಲ್ಲಿ ಎಂತೆಂತ ಮಾತು ಕೇಳ್ಬೇಕು ಗೊತ್ತಾ? ಬೆಳೆದು ಮೂರಡಿ ಬಿಟ್ಟಿಲ್ಲ, ಆಗ್ಲೇ ಎಷ್ಟು ಪೊಗರು ನಿನ್ನ ಮಗಳಿಗೆ ಅಂತ. ಹಣ ಹೋದಾಗತ್ತಮ್ಮ, ಬಡತನದಲ್ಲಿ ಇದೀವಿ, ಅವಳು ಕಚ್ಕೊಂಡಿರ್ಬೇಕು ಅಂತ ಗೊತ್ತಿಲ್ಲ? ಆಗ್ತಿರೋ ಏನ್ ಪ್ರಶ್ನಿಸಿದ್ರೆ ಏನ್ ತಪ್ಪು? ಅರ್ಥ ಮಾಡ್ಕೋ, ವಿರೂಪಾಕ್ಷ ಶಾಸ್ತ್ರಿಗಳು ದೇವಸ್ಥಾನದ ಟ್ರಸ್ಟಿ, ನಮ್ಮನೆ ಆದಾಯ ದೇವಸ್ಥಾನನೇ ಅವಲಂಬಿಸಿದೆ. ಅವ್ರು ಸಿಟ್ಟಾದ್ರೆ ಈ ಊರಲ್ಲೇ ಜಾಗ ಇರಲ್ಲ ನಮಗೆ, ಒಂದು ಪೈಸಾ ಸಾಲನೂ ಹುಟ್ಟಲ್ಲ ಈ ಊರಲ್ಲಿ. ಕುತ್ತಿಗೆ ತಂದಿದ್ದಾಳೆ ನಿನ್ನ ಮಗಳು, ಗೊತ್ತಿರ್ಬೇಕಲ್ವಾ ಅವರ ಸ್ಥಾನ ಏನು ಅಂತ? ದೇವಸ್ಥಾನದಲ್ಲಿ ನಾನು ಬಟ್ಟ, ನೀನು ಮುಸ್ರೆ, ಇವಳು ಗೋಮೆ, ಇವನು ಡ್ರೈವರು, ಇದೆಲ್ಲ ಅರ್ಥ ಆಗಲ್ವಾ ನಿನಗೆ? ಏನು ಮಗಳು ಅಂತ ಹುಟ್ಟುಬಿಟ್ಟಿಯೋ? ಅದೇನಪ್ಪ ಅಂತ ಹುಟ್ಟಿಸಿದ್ರು? ನೀನ್ ಮಾತಾಡ್ರೆ ಕೊಂದು ಹಾಕ್ಬಿಡ್ತೀನಿ. ಅದ್ ಬಿಟ್ ಬೇರೆ ಏನ್ರಿ ಮಾಡಕ್ಕಾಗತ್ತೆ ನಮ್ ಕೈಲಿ? ಅಯ್ಯೋ ಏನಂತ ಬೆಳೆಸಿದ್ಯಾ ನಿನ್ ಮಗನ? ಹೊಡೆದು ಮೂಲೆ ಕೂರಿಸ್ಬಿಡ್ತಾನೆ ಅವ್ರ ಅಪ್ಪನ್ನ. ಅಜ್ಜಿ ನಿನ್ ವಿಷಯ, ನೀ ಸುಮ್ನೆ ಇರೋ, ಬಾರೆ ನೀನು. ಮನೆ ಒಳಗ್ ಬಿಡ್ಬೇಡ ಅಂತ ಹೇಳಿಲ್ವಾ? ಯಾಕ್ರಿ ಬಿಡಲ್ಲ? ಯಾಕೆ ಅಂದ್ರೆ ಇದು ನನ್ನ ಮನೆ,
ನೀವೊಬ್ರೆ ದುಡಿತಾ ಇದ್ರಾ? ಎಲ್ಲರೂ ದುಡಿತಾ ಇಲ್ವಾ? ವಿದ್ಯಾ, ಮಾತಾಡ್ಬೇಡ ಅಂತ ಹೇಳಿಲ್ಲ? ಯಾಕಮ್ಮ, ಯಾಕೆ ಸುಮ್ಮನೆ ಇರ್ಬೇಕು? ಇವ್ರು ಆಡೋ ಆಟಕ್ಕೆಲ್ಲ ತಲೆಯಾಡಿಸ್ತಿರ್ಬೇಕಾ? ಖುಷಿ ಏನೇ ಈಗ? ಸಂತೋಷ ಏನೇ? ಯಾವುದೋ ಮುದ್ಕಂಗ್ ದರ್ಶನ ಕೊಡ್ಸಕ್ ಹೋದಿಯಲ್ಲ, ಮನೆ ಬಗ್ಗೆ ಮನೆಯವ್ರ ಬಗ್ಗೆ ಅಲ್ವಾ ಮೊದ್ಲು ಯೋಚನೆ ಮಾಡ್ಬೇಕಾಗಿರೋದು? ನೀನ್ ಮಾಡಿದ್ದಕ್ಕೆ ಯಾರ್ಯಾರ ಹತ್ರನೋ ಅನ್ನಿಸ್ಕೋಬೇಕು. ನಾವು ತಪ್ಪಾಗಿದ್ರೆ ತಿದ್ದಿ ಬುದ್ಧಿ ಹೇಳಿ, ಮನೆಯಿಂದ ಹೊರಗೆ ಹಾಕೋ ಮಾತೆಲ್ಲ ಬೇಡ. ತಪ್ಪು ನಂದು ಅಂತಾದ್ರೆ ನನ್ನನ್ ಕೆಲಸದಿಂದ ತೆಗಿಯಕ್ ಹೇಳಿ, ನಿಮ್ಮನ್ ಯಾಕೆ ತೆಗಿಬೇಕು? ನೀನ್ ಮಾತಾಡ್ಬೇಡ, ಇನ್ನೊಂದ್ ಮಾತಾಡಿದ್ರೆ ಏನ್ ಮಾಡ್ತೀನೋ ನಂಗೆ ಗೊತ್ತಿಲ್ಲ. ನೀನ್ ಬೇಡ, ನೀನೇನು ಅವಳನ್ ಕರ್ಕೊಳ್ಳೋದು? ಮುಟ್ಬೇಡಿ ನೀವ್ ಅವಳ, ಸುಮ್ನಿರೆ. ಮಗಳೇ ಕ್ಷಮಿಸ್ಬಿಟ್ರ, ಬೇಕು ಅಂತ ಅಕಸ್ಮಾತ್ ಇವನೊಬ್ಬ ಎಲ್ಲ ಅದಕ್ಕೂ ಬರ್ತಾನೆ. ಹೋಗಿ ನೀರು ತಗೊಂಡ್ಬರೇ. ಸರಿ ಹೋಗುತ್ತೆ ಬಿಡು, ಕುಡಿತಿರೋದು ಅಮ್ಮನವ್ರ ತೀರ್ಥ. ಸಂಡಿಗೆ ಹಪ್ಲ 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 ಹಪ್ಲ. ಅಮ್ಮ ಹಪ್ಳ ಸಂಡಿಗೆ ಕೊಟ್ಬ ಅಂತ ಹೇಳಿದ್ದಾರೆ, ಅದಕ್ಕೆ ಲೇಡು. ಯಾರು ಕಾಣಿಸ್ತಾ ಇಲ್ಲ, ಎಲ್ಲ ಸತ್ ಹೋದ್ರು. ನಾನೇನ್ ಬರ್ತೀನಿ? ಏನ್ ಸ್ನೇಹಿತೇನೋ ನಿನ್ಗವಳು, ಎಲ್ರು ಪ್ರಾಣಕ್ಕೂ ತರ್ತಾಳೆ. ಏನಾಯ್ತು? ಯಾಕೆ ದೇವಸ್ಥಾನದಲ್ಲಿ ಆಗಿದ್ ಗೊತ್ತಿಲ್ವಾ? ಸುಂದ್ರಿ ಹೇಳಿದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ? ನಿನ್ ಬೆಂಬಲನ ಇದಕ್ಕೆಲ್ಲ? ಅಲ್ಲ, ನಾನು ಹೇಳ್ದೆ ಅವಳಿಗೆ ಇಲ್ಲೋ ದುಸಾಪರಿ ನಿಂಗೆ ಯಾಕೆ ಅಂತ. ಎಲ್ಲಿದ್ದಾಳೆ ಸುಂದ್ರಿ? ಅಲ್ಲೇ ಹಿತ್ತಲಲ್ಲಿರ್ಬೇಕು. ಅಮ್ಮ ಹಪ್ಪಳ ಸಂಡಿಗೆ ಕೊಟ್ಟಿದ್ದಾರೆ, ಒಪ್ಸ್ಕೋಬೇಕು. ಸ್ವಲ್ಪ ಗಂಭೀರವಾಗಿರ್ತೀಯ? ನೀನ್ ದೇವಸ್ಥಾನದಲ್ಲಿ ಗಂಭೀರವಾಗಿದ್ರೆ ಇಲ್ಲಿ ಬಂದು ಕೂರೋ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಮನೆಯವರೆಲ್ಲ ಅಂದು ಆಡಿ ಬುದ್ಧಿ ಹೇಳಿದ್ದಾಯ್ತು, ಈಗ ನಿನ್ ಸರ್ದಿನ. ಯಾಕೆ ಬೇಜಾರು ಮಾಡ್ಕೊಡ್ತೀಯ? ಬಾ, ಹಪ್ಪಳ ಸಂಡಿಗೆ ಕರ್ಕೊಡ್ತೀನಿ ಬಾ. ಮನೆಯೊಳಗ್ ನಾ ಬರೋ ಹಾಗಿಲ್ವಂತೆ. ಯಾಕೆ? ದೇವಸ್ಥಾನದಲ್ಲಿ ಆಗ್ತಿರೋ ಅನ್ಯಾಯನ್ ಪ್ರಶ್ನಿಸಿದ್ದಕ್ಕೆ ನಂಗೆ ವಿಧಿಸಿರೋ ಶಿಕ್ಷೆ. ಅರ್ಥ ಆಯ್ತು, ವಿರೂಪಾಕ್ಷ ಶಾಸ್ತ್ರಿಗಳಿಗೆ ಅವಮಾನ ಆಗಿದೆ. ನಿಜ ಹೇಳಿದ್ರೆ ಎಲ್ರಿಗೂ ಕೋಪ ಬರುತ್ತೆ. ಒಂದ್ ಕೆಲಸ ಮಾಡು, ಸೀದಾ ಶಾಸ್ತ್ರಿಗಳ ಮನೆಗೆ ಹೋಗು. ತಪ್ಪಾಯ್ತು ಅಂತ ಅವ್ರ ಕಾಲಿಡ್ಕೊ. ಇನ್ಮುಂದೆ ಈ ತರ ಎಲ್ಲ ಮಾತಾಡಲ್ಲ, ಕ್ಷಮಿಸ್ಬಿಡಿ ಅಂತ ಹೇಳು. ಅವ್ರು ಕ್ಷಮಿಸ್ತಾರೆ, ಅಲ್ಲೇ ಮುಗೀತು. ನಾನ್ ಯಾಕೆ ಕ್ಷಮೆ ಕೇಳ್ಬೇಕು? ನಾ ಇನ್ನೂ ತಪ್ಪೇ ಮಾಡಿಲ್ದೆ ಅವಾಗ. ನಾನ್ ಕೇಳಲ್ಲ. ಕ್ಷಮೆ ಕೇಳೋದು, ಕಾಲಿಡ್ಕೊಳ್ಳೋದು ಎಲ್ಲ ಮೇಲ್ನೋಟಕ್ಕಷ್ಟೇ. ಮನ್ಸ್ ಒಳಗಡೆ ಚೆನ್ನಾಗ್ ಬೇಕು ಶಾಸ್ತ್ರಿಗಳನ್ನ. ಅವಿವೇಕಿಯನ್ನು ಅವ್ರಿಗೇನ್ ಗೊತ್ತಾಗಲ್ಲ. ಒಳಗೊಂದು ಹೊರಗೊಂದು ನನಗ್ ಬರಲ್ಲ. ಕ್ಷಮೆ ಕೇಳಿ ಬಚವಾಗೋ ದಾರಿ ಹೇಳ್ಕೊಟ್ರೆ. ಏ ಸುಂದ್ರಿ, ಬಾ ನನ್ ಜೊತೆಗೆ. ಎಲ್ಲಿಗೆ? ವಿರೂಪಾಕ್ಷ ಶಾಸ್ತ್ರಿಗಳ ಮನೆಗೆ. ಅಲ್ಲಿಗೆ ಯಾಕೆ? ಬೇರೆ ಮಾತು ಬೇಡ, ನಡಿ ನನ್ ಜೊತೆ. ಅವ್ರ ಮನೆಗ್ ನಾನ್ ಬರಲ್ಲ. ಪರಿಸ್ಥಿತಿನ ಅರ್ಥ ಮಾಡ್ಕೋ. ಬಡವ್ರ ಮನೆ ಹುಡುಗಿ ನೀನು, ನಿನಗೆ ಸ್ವಾಭಿಮಾನ ಇರ್ಬೇಕಾದ್ರೆ ಎಲ್ಲ ಇರೋರು ಅವ್ರಿಗೆಷ್ಟಿರ್ಬೇಡ. ಅವ್ರು ಕೋಪ ಮಾಡ್ಕೊಂಡ್ರೆ ನಮ್ಗಳ ಬಾಯಿಗೆ ಮಣ್ಣು. ನಿನ್ನ ವತಿಯಿಂದ ನಾ ಊರು ಬಿಟ್ಕೊಳ್ಳೇ ಹೋಗ್ಬೇಕಾ? ನಡಿಯ ನನ್ ಜೊತೆ. ಅಪ್ಪ, ನಂಗೆ ಅವ್ರ ಮನೆಗೆ ಬರಕ್ ಮನ್ಸಿಲ್ಲ. ಅದ್ರ ಮಾತಾಡಿದ್ರೆ ನನ್ ಮನಸ್ಸಾಗೇ ಇರಲ್ಲ. ನಡಿಯ ನನ್ ಜೊತೆ.
ನೀನೆಲ್ಲಿಗಯ್ಯ? सहस्रशीर्षा पुरुषः सहस्राक्षा सहस्रपात् स भूमिं विश्वतो वृत्वा अत्यभिष्टदशङ्गुलं पुरुषये वेदकं सर्वं यद्भूतं नमस्कार चेन्नागिद्दीरा ತಂದೆಯವರು ಒಳಗಿದ್ದಾರೆ ನೀನು ಇಲ್ಲೇ ನಿಂತಿರು ನಾನು ಮೊದಲು ಹೋಗಿ ಯಜಮಾನರ ಹತ್ರ ಮಾತಾಡ್ಕೊಂಡು ಬರ್ತೀನಿ ಅವ್ರ ಸಿಟ್ಟು ಹೇಗಿದೆಯೋ ತಿಳ್ಕೊಂಡು ನಾನು ಯಾಕೆ ಇಲ್ಲಿ ಅವ್ರ ಮನೆ ಮುಂದೆ ಭಿಕ್ಷುಕರ ತರ ನಿಂತಿರಬೇಕು ಅವ್ರ ಕೃಪಾ ಭಿಕ್ಷಕ್ಕೆ ಅಂತಲೇ ಅನ್ಕೋ ಅದೇ ಯಾಕೆ ಬೇಕು ಮಾಡಿದೆಯಲ್ಲ ಸಾಲ್ದ ತಪ್ಪಿಗೆ ನಿಂತ್ಕೋ ಬಂದೆ यद्भूतं यच्च भव्यं उतामृतस्य शेषाणः यदन्येनातिरोहति लोकाया